ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು. ಓದುತ್ತಿರುವ ಕತೆ ಬಿಳಿಗಿರಿ ರಂಗ. ಬಿಳಿಗಿರಿ ರಂಗ. ಚಿಕ್ಕಂದು ನಾನು ನಂಜನಗೂಡು ಸಬ್ ಡಿವಿಷನ್ ಕೆಲಸದಲ್ಲಿ ಇದ್ದೆ. ಆಗ ಎಳಂದೂರು ಬೆಳಗಿರಿ ರಂಗನ ಬೆಟ್ಟ ಆ ಪ್ರಾಂತ್ಯದಲ್ಲಿ ಸುತ್ತುವುದು ಅವಶ್ಯಕವಾಗಿತ್ತು. ಬೆಳಗಿರಿ ರಂಗನ ಬೆಟ್ಟದ ಸುತ್ತು ಬಹು ಸುಂದರವಾದ ಭೂಪ್ರದೇಶ. ಬೆಟ್ಟ ಇರುವ ತೆರನೆ ಒಂದು ಚೆನ್ನ, ಅದು ದಡಕ್ಕನೆ ಎದ್ದು ನಿಂತಂತೆ ಕಾಣುತ್ತದೆ. ಅದರ ಮೇಲಿಂದ ನೋಡಿದರೆ ಆ ದೂರದಲ್ಲಿ ಕಾವೇರಿಯ ಬಿಳಿಯ ಮರಳು ಮಿರುಮಿರು ಮಿರುಗುತ್ತಿರುತ್ತದೆ. ಮಧ್ಯೆ ಫಲವತ್ತಾದ ಬಯಲುಭೂಮಿ, ಗುಡ್ಡದ ಸಮೀಪದಲ್ಲಿ ತಕ್ಕಷ್ಟು ದಟ್ಟವಾದ ಕಾಡು, ಬೆಟ್ಟದ ಮೇಲೆ ಶ್ರೀನಿವಾಸನ ದೇವಾಲಯ. ಇವನೇ ಬಿಳಿಗಿರಿ ರಂಗ. ಟೀಪು ಸುಲ್ತಾನ ತನ್ನ ಅಧಿಕಾರಿಗಳಿಗೆ ಯಾವ ಊರಿನಲ್ಲಿ ಆಗಲಿ ರಂಗನಾಥನ ದೇವಾಲಯಕ್ಕೆ ತಂಟಕ್ಕೆ ಬರಬೇಡಿ ಎಂದು ಹೇಳಿದ್ದನಂತೆ. ಮುಸ್ಲಿಂ ಅಧಿಕಾರಿ ಇಲ್ಲಿ ಬಂದು ಇಲ್ಲಿ ಯಾವ ದೇವರು ಎಂದು ಕೇಳಿದಾಗ ರಂಗನಾಥ ಎನ್ನು ದೇವಾಲಯ ಉಳಿಯಿತು. ರಂಗನಾಥ ಎಂದರೆ ದೇವಾಲಯ ಉಳಿಯಿತು. ಶ್ರೀನಿವಾಸ ಎಂದರೆ ಉಳಿಯುವುದೋ ಇಲ್ಲವೋ ಸಂದೇಹ. ರಂಗನಿಗೆ ಶ್ರೀನಿವಾಸ ಎನ್ನುವುದು ಇನ್ನೊಂದು ಹೆಸರು. ಆದ್ದರಿಂದ ಇದು ರಂಗನಾಥನ ದೇವಾಲಯವೇ ಎಂದು ವಿವರಿಸಿ ಹೇಳಬಹುದು. ಅಧಿಕಾರಿ ಒಪ್ಪಿದರೆ ಸಮ, ಸುಳ್ಳು ಹೇಳುತ್ತಿದ್ದೀರಿ ಎಂದು ಸಮರ್ಥನೆ. ಯಾರು ಹೇಳಬೇಕು? ಶ್ರೀನಿವಾಸ ರಂಗನಾಥ ಎರಡು ಒಂದೇ ಆಗಿರುವಾಗ ಶ್ರೀನಿವಾಸ ಎಂದು ಹೇಳಿ ಚರ್ಚೆಯಲ್ಲಿ ತೊಡಗಿಕೊಳ್ಳುವುದಕ್ಕಿಂತ ರಂಗನಾಥ ಎಂದು ಹೇಳಿ ಅದರಿಂದ ತಪ್ಪಿಸಿಕೊಳ್ಳುವುದು ಸುಖ ಎಂದು ಜನರಿಗೆ ಕಂಡಿತು. ಆದ್ದರಿಂದಲೇ ಬಿಳಿಗಿರಿ ಮಾಗಡಿ ದೇವಾಲಯಗಳ ಶ್ರೀನಿವಾಸನು ಶೀಬಿಯ ನರಸಿಂಹನು ರಂಗನೆಂದೇ ಪ್ರಸಿದ್ಧರಾದರು. ಬಿಳಿಗಿರಿ ರಂಗ ಅಥವಾ ಶ್ರೀನಿವಾಸ ಅಂತ ಹತ್ತಿರದ ದಣಿಯಾಗಿ ಬೆಳೆದಿದ್ದಾನೆ. ಅವನಿಂದ ಉಪಕಾರ ಪಡೆದಿರುವ ಮನೆತನಗಳು ಬಹಳ. ಅವನ ಪರೀಕ್ಷೆಗೆ ಸಿಕ್ಕಿ ತೊಳಲಿ ಇರುವವರು ಉಂಟು. ಅವರು ಅನೇಕರ ಕಣ್ಣಿಗೆ ಕಂಡಿದ್ದಾನೆ. ಕಾಡಿನಲ್ಲಿ ಹೋಗುವ ಹಳ್ಳಿಗರು ಒಂದೊಂದು ಸಲ ಅವನು ಮರಗಳ ತಂದಿನಲ್ಲಿ ಸ್ವಲ್ಪ ದೂರದಲ್ಲಿ ಕುದುರೆಯನ್ನು ಏರಿ ವ್ಯಾಪಾರ ವಿಹಾರ ಹೊರಡುವುದನ್ನು ಕಂಡಿದ್ದಾರೆ. ಮತ್ತೆ ಕೆಲವರು ಅವನು ಕಾಡ ಆನೆಯ ಮೇಲೆ ಕುಳಿತು ಬೆಳದಿಂಗಳ ರಾತ್ರಿಯಲ್ಲಿ ತಮ್ಮ ಊರ ಬಳಿ ಹಾಯ್ದು ಹೋದದ್ದನ್ನು ಕಂಡಿದ್ದಾರೆ. ಬಣ್ಣ ಬಣ್ಣದ ವಸ್ತ್ರ, ನಿಗಿ ನಿಗಿ ಕಿರಿ ಹೊಳೆಯುವ ಕಿರೀಟ, ಕಿವಿಯಿಂದ ತೂಗುವ ದೊಡ್ಡ ಕುಂಡಲಗಳು, ಮುಖದಲ್ಲಿ ಮುದ್ದುಗಾರ ಸಣ್ಣ ನಾಮ. ಒಂದು ಕಾಲದಲ್ಲಿ ರಂಗನಿಗೆ ಒಬ್ಬ ಸೋಲಿಗನ ಹುಡುಗಿಯ ಮೇಲೆ ಪ್ರೀತಿಯಾಯಿತು. ಅವನು ಒಂದು ಸಲ ಅವಳು ಒಬ್ಬಳೇ ಇದ್ದಾಗ ನಗು ನಗುತ್ತಾ ಹತ್ತಿರಕ್ಕೆ ಬಂದನು, ಅವಳನ್ನು ಒಲಿಸಿದನು. ಒಂದು ದಿನ ಅವಳು ಊರಿನಲ್ಲಿ ಇರಲಿಲ್ಲ. ನೆಂಟರು ಹುಡುಕಿಕೊಂಡು ಹೋದರು. ಅವಳು ಗೆಳೆಯನೊಂದಿಗೆ ಅಷ್ಟು ದೂರ ಹೋಗುತ್ತಿರುವುದನ್ನು ಕಂಡು ಅವನು ಯಾರು ಎನ್ನುವ ಸುಳಿವು ಸಿಕ್ಕದೆ ಅಟ್ಟಿ ಹೋದರು. ಹುಡುಗಿ ನೇರವಾಗಿ ಬೆಟ್ಟ ಹತ್ತಿ ಗೆಳೆಯನೊಂದಿಗೆ ಗುಡಿಯನ್ನು ಹೊಕ್ಕಳು. ಇವರು ನುಗ್ಗಿದರು. ಗಂಡು ರಂಗನ ಗರ್ಭಗುಡಿಗೆ ನುಗ್ಗಿದನು. ಹುಡುಗಿ ಲಕ್ಷ್ಮಿಯ ಗರ್ಭಗುಡಿಗೆ ನುಗ್ಗಿದಳು. ಕಟ್ಟುವವರು ಒಳಕ್ಕೆ ಹೋದರು. ಅಲ್ಲಿ ನರಪಿಳ್ಳೆ ಇಲ್ಲ, ಇಲ್ಲಿ ರಂಗ, ಅಲ್ಲಿ ಲಕ್ಷ್ಮಿ. ತಾಯಿಯ ಮೂರ್ತಿ ಮಾತ್ರ ಸ್ವಲ್ಪ ಚಿಕ್ಕದಾಗಿದ್ದಂತೆ ಕಂಡಿತು. ಅದರ ಮುಖದಲ್ಲಿ ಸೋಲಿಗರ ಹೆಣ್ಣಿನ ಮುಖಛಾಯೆ ಕಾಣುತ್ತಿತ್ತು. ಸೋಲಿಗರ ಹಿರಿಯ ತಮ್ಮ ಹುಡುಗಿ ರಂಗನನ್ನು ಕೂಡಿದಳೆಂದು ತಿಳಿಯ ಹೇಳಿದನು. ಬಲ್ಲವರು ಲಕ್ಷ್ಮಿಯೇ ಸೋಲಿಗರಲ್ಲಿ ಅವತಾರ ಮಾಡಿ ಆ ಹುಡುಗಿಯಾಗಿ ರಂಗನೊಡನೆ ಆಟವಾಡಿ ಮತ್ತೆ ತನ್ನ ರೂಪವನ್ನು ಪಡೆದಳು ಎಂದು ವಿವರಿಸಿದರು. ಈ ಕಾರಣದಿಂದ ರಂಗ ಎಲ್ಲರಿಗೂ ಸಮಾನಾದ ದೇವರಾದರೂ ಲೋಕದ ತಾಯಿ, ಅವನ ಹೆಂಡತಿ ಸೋಲಿಗರ ಸ್ವಂತ. ಅವರು ರಂಗನನ್ನು ಭಾವ ಎನ್ನುತ್ತಾರೆ. ಅವನೊಂದಿಗೆ ಭಾವತನದ ಸರಸವನ್ನು ಆಡುತ್ತಾರೆ. ಲೋಕಮಾತೆಯನ್ನು ಸಲಿಗೆಯಿಂದ ಗುಜ್ಜಾರಿ ಎಂದು ಕರೆಯುತ್ತಾರೆ. ಗುಡ್ಡದ ಕೆಳಗಡೆ ಬಯಲಲ್ಲಿ ಅಲ್ಲಲ್ಲಿ ಇರುವ ಗ್ರಾಮಗಳನ್ನು ಕುರಿತು ಸಂಪ್ರದಾಯವಾಗಿ ಹಲಕೆಲವು ಕಥೆಗಳನ್ನು ಹೇಳುತ್ತಾರೆ. ಇಲ್ಲಿ ಆಂಜನೇಯ ಒಮ್ಮೆ ದೇವರ ದರ್ಶನವನ್ನು ಪಡೆದ. ಇಲ್ಲಿ ಗರುಡ ಒಂದು ಸಲ ಸೋತು ಕುಳಿತಿದ್ದ. ಇಲ್ಲಿ ರಂಗ ಗುಜ್ಜಾರಿ ಒಂದು ಸಲ ವಿಹಾರ ಮಾಡುತ್ತಿದ್ದರು. ಇವು ಮುಂತಾದ ಕತೆ. ನಾನು ಇಲ್ಲಿದ್ದಾಗ ಒಂದು ಸಲ ಬೆಟ್ಟ ಹತ್ತುವ ವೇಳೆ ಬೆಟ್ಟದ ತಗ್ಗಿನಲ್ಲಿ ಒಂದು ಹುಂಡಿಯ ಹಿರಿಯ ನನ್ನ ಜೊತೆ ಬಂದರು. ಹುಂಡಿಯ ಹೆಸರು ಆನೆ ರಂಗನ ಹುಂಡಿ. ಹಿರಿಯ ಮೈಸೂರು ಸೀಮೆಯವನಲ್ಲ, ಭವಾನಿ ಪ್ರಾಂತ್ಯದವನು. ಅವನ ತಂದೆ ತಾಯಿ ಆ ಮೊದಲು ಊರನ್ನು ಬಿಟ್ಟು ಯಾತ್ರೆಗೆಂದು ಒಂದು ಸಲ ಬಂದಾಗ ಹಿಂದಿರುಗಿ ಹೋಗದೆ ಇಲ್ಲಿಯೇ ನಿಂತು ಬಿಟ್ಟರು. ಆ ತಂದೆ ಹುಂಡಿಯನ್ನು ಕಟ್ಟಿದರು. ಅವರು ಹೀಗೆ ಯಾಕೆ ಮಾಡಿದ್ದು ಎನ್ನುವುದನ್ನು ಅವರ ಮಗ ಹೇಳಿದನು. ರಂಗಪ್ಪ ಪೆರಿಯ ತಾಯಿ ತಂದೆಗೆ ಒಬ್ಬನೇ ಮಗ. ಅವರು ವಂಶ ಪಾರಂಪರವಾಗಿ ಬಿಳಿಗಿರಿ ರಂಗನಿಗೆ ಒಕ್ಕಲಾದವರು. ಬಹುವರ್ಷ ಮಕ್ಕಳಿಲ್ಲದೆ ಇದ್ದು ಹಲವು ಸಲ ಬಿಳಿಗಿರಿ ರಂಗಕ್ಕೆ ಬೆಟ್ಟಕ್ಕೆ ಯಾತ್ರೆ ಹೋಗಿ ಬಂದು ಕೊನೆಗೆ ಮಗುವನ್ನು ಪಡೆದರು. ಅವನಿಗೆ ರಂಗ ಎಂದು ಹೆಸರಿಟ್ಟರು. ರಂಗಪ್ಪ ಕೂಡ ತಾಯಿ ತಂದೆಯಂತೆ ರಂಗನಾಥನಲ್ಲಿ ಬಹುಭಕ್ತಿ ಇಟ್ಟು ಬೆಳೆದಿದ್ದನು. ಪ್ರಾಯ ಬರುವ ವೇಳೆಗೆ ಅವರೊಡನೆ ಎಷ್ಟೋ ಸಲ ಬೆಟ್ಟಕ್ಕೆ ಯಾತ್ರೆ ಹೋಗಿ ಬಂದಿದ್ದನು. ತಾಯಿ ತೀರಿಕೊಳ್ಳುವಾಗ ಮಗನಿಗೆ, ಅಪ್ಪ ರಂಗನಾಥನಿಗೆ ಒಂದು ಸಲ ಆನೆ ವಾಹನದ ಉತ್ಸವ ಮಾಡಿಸು, ನಾನು ಮಾಡಿಸಬೇಕು ಎಂದು ಇದ್ದೆ, ಅನುಕೂಲವಾಗಲಿಲ್ಲ. ದೇವರು ಆ ಸೇವೆಯನ್ನು ನಿನ್ನ ಕೈಯಿಂದ ಮಾಡಿಸಿಕೊಳ್ಳಬೇಕೆಂದು ನಿಶ್ಚಯಿಸಿದ್ದಾನೆ ಎಂದು ಹೇಳಿದರು. ಆತ ಕಣ್ಣು ಮುಚ್ಚಿಕೊಂಡ ಮೇಲೆ ಈ ಮಗ ಬೆಟ್ಟದ ಮೇಲೆ ಆನೆಯ ವಾಹನದ ಉತ್ಸವ ಮಾಡಬೇಕಾದರೆ ಖರ್ಚು ಎಷ್ಟು ಎಂದು ಕೇಳಿದ.
ಅದು ಸ್ವಲ್ಪ ಹೆಚ್ಚು ಎಂದು ಕಂಡಿತು. ದೇವರ ಸೇವೆಯನ್ನು ಮಾಡಿಸಬೇಕಾದರೆ ಕ್ಲೇಶಪಟ್ಟು ಮಾಡುವುದು ಕೂಡದು. ಅದಕ್ಕಾಗಿ ವರ್ಷಕ್ಕೆ ಇಷ್ಟು ಎಂದು ಸ್ವಲ್ಪ ಸ್ವಲ್ಪ ಕಾಸನ್ನು ಬೇರೆಯಾಗಿಟ್ಟು 20 ವರ್ಷದ ಮೇಲೆ ಮಾಡಿಸಿದರೂ ತಪ್ಪಲ್ಲ. ಮಾಡಿಸಲೇಬೇಕೆಂಬ ಹಂಬಲ ಮುಖ್ಯ. ಮಾಡಿಸುವ ಯೋಚನೆ ಮನಸ್ಸಿಗೆ ಬರುವುದು ಮುಖ್ಯ. ಎಲ್ಲ ಸೇವೆಯ ಉದ್ದೇಶ ದೇವರ ನೆನವು ಮರಳಿ ಮರಳಿ ಬರುತ್ತಿರಬೇಕು ಎನ್ನುವುದು. ಈ ಅರ್ಥದಲ್ಲಿ ಸೇವೆಯನ್ನು ಮಾಡಿಸಿ ದೇವರನ್ನು ಮರೆಯುವುದಕ್ಕಿಂತ ಅದನ್ನು ಮಾಡಿಸದೆ ಮಾಡಿಸಲಿಲ್ಲವಲ್ಲ ಎಂದು ಚಿಂತಿಸುವುದು ಶ್ರೇಯಸ್ಸು. ರಂಗಪ್ಪ ಪೆರಿಯ ವರ್ಷದಲ್ಲಿ ಇಷ್ಟು ಹಣವನ್ನು ಈ ಉತ್ಸವಕ್ಕಾಗಿ ಮುಡಿಪು ಕಟ್ಟುವುದು ಎಂದು ನಿಶ್ಚಯಿಸಿದನು. ವರ್ಷ ವರ್ಷ ಅಷ್ಟಷ್ಟು ಹಣ ಸೇರಿಸುತ್ತಾ ಉತ್ಸವಕ್ಕೆ ಬೇಕಾದ ಹಣ ಕೂಡುವವರೆಗೆ ಸುಮ್ಮನೆ ಯಾತ್ರೆ ಎಷ್ಟು ಅಷ್ಟನ್ನು ಮಾಡಿಕೊಂಡು ಸುಮ್ಮನಿದ್ದನು. ಉತ್ಸವಕ್ಕೆ ಬೇಕಾದಷ್ಟು ಹಣ ಒಟ್ಟುಗೂಡಿತು. ಆ ಸಲ ಅವನು ಆನೆಯ ಉತ್ಸವವನ್ನು ತಾನು ನಡೆಸಬೇಕು, ಅಪ್ಪಣೆ ಕೊಡಿಸಬೇಕೆಂದು ದೇವಾಲಯದ ಅಧಿಕಾರಿಗಳಿಗೆ ಭಿನ್ನಹ ಮಾಡಿಕೊಂಡನು. ಅವರು ಆಗಬಹುದು ಎಂದರು. ರಂಗಪ್ಪ 10 ದಿನ ಮುಂತಾಗಿ ದೇವಾಲಯಕ್ಕೆ ದೇವಸ್ಥಾನಕ್ಕೆ ದುಡ್ಡನ್ನು ಕೊಟ್ಟು ಕಳುಹಿಸಿದನು. ಉತ್ಸವದ ದಿನ ಬೆಟ್ಟದ ಮೇಲೆ ಇರುವಂತೆ ಊರಿನಿಂದ ಗಾಡಿಯ ಮೇಲೆ ಸಂಸಾರ ಸಮೇತ ಪ್ರಯಾಣ ಬೆಳೆಸಿದನು. ಉತ್ಸವದ ಹಿಂದಿನ ದಿನ ಇವರು ಬೆಟ್ಟದ ಬುಡದಲ್ಲಿ ಒಂದು ಕಡೆ ಬಂದು ಇಳಿದುಕೊಂಡರು. ಸಂಜೆಯಲ್ಲಿಯೋ ಮರುದಿನವೋ ಬೆಟ್ಟವನ್ನು ಏರಬೇಕು. ರಂಗಪ್ಪನ ತಾಯಿಗೆ 4 ಸಲ ವಾಂತಿಯಾಯಿತು. ತಲೆ ತುಂಬ ಶೂಲೆ ಕಂಡಿತು. ಬಹು ವರ್ಷದ ಹಿಂದೆ ಎಂದೋ ಒಂದು ಸಲ ಆಕೆಗೆ ಹೀಗೆ ಆಗಿದ್ದುಂಟು. ಆ ಸಲ ಆಕೆ ಬಹಳ ಕಷ್ಟಪಟ್ಟಿದ್ದರು. ಬೆಟ್ಟ ಹತ್ತುವ ಹೊತ್ತಿಗೆ ಸರಿಯಾಗಿ ಹೀಗೆ ಯಾವಾಗ ಆಯಿತು. ಆಕೆ ಮಗನನ್ನು ಕುರಿತು, ಅಪ್ಪ ತಂದೆ, ನಿಮ್ಮ ತಂದೆ ಈ ಉತ್ಸವವನ್ನು ನೋಡಿ ಸಂತೋಷ ಪಡುವ ಪುಣ್ಯ ಕೇಳಿ ಬರಲಿಲ್ಲ. ಅವನಿಗಿಲ್ಲದ ಪುಣ್ಯ ನಿನಗೇಕೆ ಎಂದು ದೇವರು ನನಗದನ್ನು ತಪ್ಪಿಸುತ್ತಿದ್ದಾನೆ. ಅವನಿಚ್ಛೆ ಮೀರಿ ಒಂದು ತೃಣ ನಡೆಯುವುದಿಲ್ಲ. ಬೆಟ್ಟದ ಮೇಲೆ ನಾನು ಬರುವುದಿಲ್ಲ, ಇಲ್ಲಿಯೇ ಇರುತ್ತೇನೆ. ನೀನು ಹೋಗಿ ಉತ್ಸವವನ್ನು ನಡೆಸು, ಹರಕೆಯನ್ನು ಮುಗಿಸಿಕೊಂಡು ಬಾ, ಇಲ್ಲಿಂದಲೇ ದೇವರಿಗೆ ಕೈ ಮುಗಿಯುತ್ತೇನೆ ಎಂದರು. ರಂಗಪ್ಪನಿಗೆ ಏನು ಮಾಡಬೇಕೋ ತೋಚಲಿಲ್ಲ. ಉತ್ಸವ ನಡೆಯಲಿ, ತಾನು ಇಲ್ಲಿದ್ದು ತಾಯನ್ನು ನೋಡಿಕೊಂಡರಾಯಿತು, ಅದೇ ದೇವರ ಸೇವೆ ಎಂದು ಒಂದು ಕ್ಷಣ ಯೋಚಿಸಿದನು. ತಾಯಿ ಇದಕ್ಕೆ ಒಪ್ಪಲಿಲ್ಲ. ಹೇಗೂ ಆಗುತ್ತದೆ, ತಾಯಿಯನ್ನು ಮೇಲಕ್ಕೆ ಕರೆದುಕೊಂಡು ಹೋಗುವುದು ಎಂದರೆ ಆಕೆ ಖಂಡಿತವಾಗಿ ಬರುವುದಿಲ್ಲ ಎಂದರು. ಈ ನಿರ್ಣಯದ ಕಾರಣವನ್ನು ಮಗನಿಗೆ ಹೇಳಲಿಲ್ಲ, ಸೊಸೆಗೆ ಹೇಳಿದರು. ಜೀವ ತುಂಬ ಕುಗ್ಗಿದೆ. ಬೆಟ್ಟದ ಮೇಲೆ ಒಂದು ಉತ್ಸವದ ಹೊತ್ತಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಉತ್ಸವವನ್ನು ನಿಲ್ಲಿಸಬೇಕಾಗುತ್ತದೆ. 20 ವರ್ಷದ ಹರಕೆ ಮಾಡಿಕೊಂಡು ಉತ್ಸವವನ್ನು ನಡೆಸುವುದಕ್ಕೆ ಬಂದು ಇಂಥ ಕೆಲಸವನ್ನು ಯಾರು ಮಾಡಬಹುದು? ನಾನು ಸಾಯುವುದೇ ಭಗವಂತನ ಇಚ್ಛೆಯಾದರೆ ನನ್ನ ಪಾಡಿಗೆ ನಾನು ಇಲ್ಲಿ ಸಾಯುತ್ತೇನೆ. ಮೇಲೆ ದೇವರ ಉತ್ಸವ ವಿಜೃಂಭಣೆಯಿಂದ ನಡೆದು ಬಿಡಲಿ. ಇದಕ್ಕಿಂತ ನನಗೆ ಹೆಚ್ಚಿನ ಪುಣ್ಯ ಯಾವುದು? ಅಂತೂ ಕೊನೆಗೆ ರಂಗಪ್ಪ ತಾಯಿಯನ್ನು ತಾವು ಇಳಿದಿದ್ದ ಮಂಟಪದಲ್ಲೇ ಬಿಟ್ಟು ಗಾಡಿಯವನನ್ನು ಆಕೆಯ ಜೊತೆಯಲ್ಲಿರುವುದಕ್ಕೆ ಇಟ್ಟು ಹೆಂಡತಿ ಮಕ್ಕಳೊಂದಿಗೆ ದೇವರ ಉತ್ಸವವನ್ನು ನಡೆಸುವುದಕ್ಕೆ ಬೆಟ್ಟವನ್ನು ಹತ್ತಿದನು. ದೇವಾಲಯವನ್ನು ಸೇರಿದ ಮೇಲೆ ಅಲ್ಲಿಯ ಹಿರಿಯರಿಗೆ ಸಂಗತಿಗಳನ್ನೆಲ್ಲ ತಿಳಿಸಲು ಅವರು ಅಲ್ಲಿಗೆ ಬಂದಿದ್ದ ಒಬ್ಬ ವೈದ್ಯರ ಕೈಯಿಂದ ಯಾವುದೋ ಅಷ್ಟು ಔಷಧವನ್ನು ಕೊಡಿಸಿ ಒಬ್ಬ ಆಳನ್ನು ಅಟ್ಟಿ ಮುದುಕಿಯನ್ನು ನೀನು ನೋಡಿಕೊಳ್ಳುತ್ತಿರು, ಹತ್ತಿರದ ಹಳ್ಳಿಯ ಯಾವಳಾದರೂ ಒಬ್ಬ ಹೆಂಗಸನ್ನು ಕರೆದು ತಂದು ಮುದುಕಿ ಹತ್ತಿರ ಕೂಡಿಸು, ಅವಶ್ಯಕ ಬಂದರೆ ಅವರ ಸ್ಥಿತಿಯನ್ನು ಕುರಿತು ಸುದ್ದಿ ತಾಗೆಂದು ಕಳಿಸಿದನು. ಅವನು ಮಂಟಪಕ್ಕೆ ಬಂದನು. ಇದರಂತೆ ಎಲ್ಲ ಏರ್ಪಾಡನ್ನು ಮಾಡಿದನು. ಇಲ್ಲಿ ತಾನು ಕಾವಲು ನಿಂತು ಗಾಡಿಯ ಆಳಿಗೆ ಸಂಜೆ ಹೊತ್ತಿಗೆ ಸುದ್ದಿಯನ್ನು ತೆಗೆದುಕೊಂಡು ಹೋಗುವಿಯಂತೆ ಸುದ್ದಿಯನ್ನು ಒಯ್ದಂತೆ ಆಯಿತು. ದೇವರ ಸೇವೆ ನೋಡಿದಂತೂ ಆಯಿತು ಎಂದ. ಹೀಗಾಗಿ ಬೆಟ್ಟದ ತಗ್ಗಿನಲ್ಲಿ ಬೇನೆ ತಿನ್ನುತ್ತಾ ತಾಯಿ, ದೇವಾಲಯದಲ್ಲಿ ಚಿಂತೆ ಮಾಡುತ್ತಾ ಮಗ, ಉತ್ಸವಕ್ಕೆ ಮನಸ್ಸು ಕೊಟ್ಟು ದಿನವನ್ನು ನೂಕಿದರು. ಬೆಳಗಿನಿಂದ ಸಂಜೆಯವರೆಗೆ ಎಲ್ಲ ಸೇವೆ ಸಾಂಗವಾಗಿ ನೆರವೇರಿತು. ಉತ್ಸವಕ್ಕೆ ಬಂದ ಎಲ್ಲ ಜನ ಸಂತರ್ಪಣೆ, ಹೋಮ, ಹವನ, ಪೂಜೆ, ಪುರಸ್ಕಾರ ಎಲ್ಲ ಬಹುಭವ್ಯವಾಗಿತ್ತು. ರಂಗಪ್ಪ ಪೆರಿಯ ಇದನ್ನೆಲ್ಲ ನೋಡಿದ, ಸಂತೋಷಪಟ್ಟ. ತಾಯಿ ಇದನ್ನು ನೋಡದಂತೆ ಏಕೆ ಮಾಡಿದೆ ಎಂದು ದೇವರನ್ನು ಕೇಳಿದ. ಮನಸ್ಸಿನಲ್ಲಿ ಅಲ್ಲ, ನಿಜವಾಗಿಯೇ ಗಟ್ಟಿಯಾಗಿ. ನನಗೆ ಈ ಸಂಗತಿ ಹೇಳಿದ ಅವರ ಮಗನಿಗೆ ಆಗ 10 ವರ್ಷ ವಯಸ್ಸು. ಅವನಿಗೆ ಆ ವಿವರವೆಲ್ಲ ಚೆನ್ನಾಗಿ ಗೊತ್ತು. ಬಣ್ಣ ಬಣ್ಣದ ಹೂವಿನ ಬೇರೆ ಬೇರೆ ಮಾಲೆಯನ್ನ ಒಂದರ ಪಕ್ಕಕ್ಕೆ ಒಂದನ್ನು ಮರೆಸಿ ಒಂದು ಕಾಣುವಂತೆ ದೇವರಿಗೆ ಹಾಕಿದ್ದ ಆ ಹುಡುಗನಿಗೆ ಅದನ್ನು ನೋಡಿ ತೃಪ್ತಿಯಾಗಲಿಲ್ಲ. ನಾನು ದೇವರನ್ನು ನೋಡುತ್ತಿದ್ದಂತೆ ಅವರೇನು ನಕ್ಕು ನನ್ನನ್ನು ಮಾತನಾಡಿಸುತ್ತಾರೆ ಎಂಬಂತೆ ಇದ್ದಿತ್ತು ಎಂದು ಈತ ಹೇಳಿದ. ಇನ್ನು ಇವರ ತಂದೆ ತಾಯಿ, ಇವರ ತಾಯಿಗೆ ದೈವ ಅದೆಷ್ಟು ಪ್ರತ್ಯಕ್ಷವಾಗಿ ಕಂಡಿರಬಹುದು. ಮುದುಕಿ ಜೊತೆಗೆ ಇದ್ದಿದ್ದರೆ ಅವಳ ಸಂತೋಷ ಇನ್ನೆಷ್ಟು ಇದ್ದಿರಬಹುದಾಗಿತ್ತು. ತಾಯಿ ಇದನ್ನೆಲ್ಲ ನೋಡಲಿಲ್ಲವಲ್ಲ ಎಂದು ರಂಗಪ್ಪ ಬಾಯಲ್ಲಿ ಹೇಳಿದ್ದು. ಏನು ಆಶ್ಚರ್ಯ, ಬೇಕಾದವರು ಜೊತೆಯಲ್ಲಿ ಇಲ್ಲದೆ ಮೃಷ್ಟಾನ್ನ ಅರುಚಿಯಾಗಿರುತ್ತದೆ, ಉತ್ಸವ ಅರುಚಿಯಾಗದೆ ಏನು? ಸಂಜೆ ಹೊತ್ತಿಗೆ ಗಾಡಿ ಆಳು ಮುದುಕಿಗೆ ಬಹು ಆಯಾಸವಾಗಿದೆ, ಆಕೆ ಉಳಿಯುವಂತೆ ಕಾಣುವುದಿಲ್ಲ ಎನ್ನುವ ಸುದ್ದಿ ತಂದನು. ಪೆರಿಯನಿಗೆ ದೊಡ್ಡ ಪೇಚಾಟ ಇಟ್ಟುಕೊಂಡಿದ್ದು. ಇನ್ನೇನು 1 ಗಂಟೆಯಲ್ಲಿ ಉತ್ಸವ ಆರಂಭಿಸಬೇಕು, ದೇವರ ಮೂರ್ತಿ ಆನೆಯ ವಾಹನವನ್ನು ಏರಬೇಕು. ಇವನಿಗೂ ಸುದ್ದಿ ಬಂದಿದೆ, ತಾಯಿ ಏನು ಹೇಳಿ ಕಳಿಸಿದ್ದರು. ಅಲ್ಲಿ ಉತ್ಸವ ಮುಗಿಯುವ ತನಕ ನನಗೆ ಇಲ್ಲಿ ಏನೂ ಆಗುವುದಿಲ್ಲ, ಮಗ ಉತ್ಸವವನ್ನು ಕ್ರಮವಾಗಿ ನಡೆಸಿ ಆಮೇಲೆ ಹೊರಟು ಬರಲಿ. ಆದರೆ ರಂಗಪ್ಪನಿಗೆ ಜೀವ ತಡೆಯಲಿಲ್ಲ. ಅವನು ದೇವಾಲಯದ ಹಿರಿಯರನ್ನು ಕೇಳಿದನು. ಅವರು, ನೀನು ಇಲ್ಲಿ ಇರುವುದು ಸರಿಯೇ, ಆದರೆ ಅಲ್ಲಿ ತಾಯಿಗೆ ಹೇಗಿದೆಯೊಂದು ಕಳವಳ ಪಡುತ್ತಾ ಸೇವೆ ನಡೆಸಬೇಕೆಂದು ದೇವರು ಅಪೇಕ್ಷಿಸುವುದಿಲ್ಲ. ನಿಮ್ಮ ಮನೆಯವರು ಮಕ್ಕಳು ಇಲ್ಲಿದ್ದಾರಲ್ಲ, ನಿಮ್ಮ ಪರವಾಗಿ ಇವರು ಸೇವೆ ಸಲ್ಲಿಸುತ್ತಾರೆ. ನೀವು ಕೆಳಕ್ಕೆ ಹೋಗಿ ತಾಯಿಯನ್ನು ನೋಡಿಕೊಂಡು ಮತ್ತೆ ಬನ್ನಿ ಎಂದರು.
ಹೆಂಡತಿ ಮಕ್ಕಳು ಅವನೊಡನೆ ಹೋಗ ಬಯಸಿದರು. ದೇವಾಲಯದ ಏರಿಯರು ಬೇಡ ಅಂದರು. ಸಂಜೆ ಆಗಿದೆ. ಇಳಿಯುವ ದಾರಿ ವಾಡಿಕೆಯ ದಾರಿ ಎನ್ನುವುದು ಸಾಮಾನ್ಯವಾಗಿ ಅಪಾಯ ಇಲ್ಲ. ಆದರೂ ಕತ್ತಲಲ್ಲಿ ಮಕ್ಕಳು ಇದರಲ್ಲಿ ನಡೆಯುವುದು ಒಳಿತಲ್ಲ. ಇದರ ಹತ್ತಿರದಲ್ಲಿ ಆನೆಗಳು ನಡೆಯುವುದುಂಟು. ಒಬ್ಬರಾದರೆ ಹೇಗಾದರೂ ತಪ್ಪಿಸಿಕೊಳ್ಳಬಹುದು. ಹೆಂಗಸರು ಮಕ್ಕಳು ಜೊತೆಗಿದ್ದರೆ ಭಯ ಹೆಚ್ಚು ಎಂದರು. ಕೊನೆಗೆ ಪೆರಿಯ ತಾನೊಬ್ಬನೇ ಕೆಳಕ್ಕೆ ಹೋಗುವುದು ಇಳಿಯುವುದು ಎಂದು ನಿಶ್ಚಯಿಸಿಕೊಂಡು ಮೇಲೆ ಇವರು ಲೇಷವಾದರೂ ಕುಂದಿಲ್ಲದ ಉತ್ಸವ ನಡೆಸುತ್ತೇವೆ ಎಂದು ಧೈರ್ಯ ಕೊಟ್ಟರು. ರಂಗಪ್ಪ ಬೆಟ್ಟವನ್ನು ಇಳಿಯುವುದಕ್ಕೆ ಸಿದ್ಧನಾದನು. ದೇವಾಲಯದ ಪ್ರಮುಖ ಇವನ ಜೊತೆ ಹೋಗುವುದಕ್ಕೆ ಒಬ್ಬ ಸೋಲಿಗನನ್ನು ಲೋ ರಂಗ ಬಾ ಎಂದು ಕರೆದನು. ಕ್ಷಣ ಬಿಟ್ಟು ಒಬ್ಬ ಸೋಲಿಗ ತರುಣ ಏನುಡಯ್ಯ ಎಂದು ಬಂದನು. ಪೆರಿಯ ಅವರು ಬೆಟ್ಟ ಇಳಿಯಬೇಕಿದೆ. ಅವರ ಜೊತೆಗೆ ಕರೆದುಕೊಂಡು ಹೋಗಿಬಿಟ್ಟು ಬಾ. ರಂಗಪ್ಪ ಸೋಲಿಗ ಇಬ್ಬರು ಬೆಟ್ಟದಿಂದ ಇಳಿಯತೊಡಗಿದರು. ದಾರಿಯಲ್ಲಿ ರಂಗಪ್ಪ ಸೋಲಿಗನನ್ನು ಮಾತನಾಡಿಸುತ್ತಾ ಬಂದನು. ಏನು ಹೆಸರ? ಹೆಸರು ರಂಗನೇನಯ್ಯ. ಹೌದು ಒಡೆಯ, ಹಾಗಂತ ಕರೀತಾರೆ. ದೇವಾಲಯದಲ್ಲಿ ನಿಂದು ಏನು ಕೆಲಸ? ಆಳಿಗೆಲ್ಲ ನಾನೇ ದೊಡ್ಡ. ಈ ದಾರಿ ನನಗೆ ತುಂಬಾ ವಾಡಿಕೆ ಅಂತ ಕಾಣುತ್ತೆ. ವಾಡಿಕೆನೆ, ನನಗೆ ಕತ್ಲು ಅಂತ ಅನ್ನೋದಿಲ್ಲ. ಹಾಗೇನು, ಹಾವು ಹುಳ ಇದ್ರೆ ಏನ್ ಮಾಡ್ತಿ? ಹಾವು ಅಂದ್ರೆ ಸ್ವಾಮಿ, ಅದ್ರ ಬಾಲ ಮೆಟ್ಟಬಾರದು. ತಲೆ ಮೆಟ್ಟಿ ಬಿಟ್ರೆ ಏನು ಆಗೋದಿಲ್ಲ. ನೀನು ತಲೆ ಮೆಟ್ಟಿದೀಯಾ? ಮೆಟ್ಟಿದ್ದೀನಿ ಒಡೆಯ, ಮೆಟ್ಟಿ ಕುಣಿದಿದ್ದೀನಿ, ಇದು ಎಲ್ಲರಿಗೂ ಗೊತ್ತು. ಸರಿಯಪ್ಪ, ನೀನೇನು ಸಾಮಾನ್ಯನಲ್ಲ. ಈ ಹೊತ್ತಿನಲ್ಲಿ ನಿಮ್ ಜೊತೆಗೆ ಬರಬೇಕಾದ್ರೆ ಸಾಮಾನ್ಯ ಆದ್ರೆ ಆಗ್ತದೆಯೇ ಒಡೆಯ? ಅದಕ್ಕೆ ನಮ್ಮ ಸ್ವಾಮಿಗಳು ರಂಗ ಅಂತ ಕೂಗಿದರು. ರಂಗ ಅನ್ನೋರು ಬಹಳ ಜನ ಇರಬಹುದಿಲ್ಲನ್ನಯ್ಯ. ಹಾ ಇರ್ತಾರೆ, ಆದ್ರೆ ನಾ ಇರೋವಾಗ ಉಳಿದವರು ಆ ಅನ್ನೋದಿಲ್ಲ. ಸರಿಯ, ಇದನ್ನೆಲ್ಲ ಜ್ಞಾಪಕ ಮಾಡಿಕೊಂಡನು. ಮಾತುಗಳನ್ನು ಸಾಧ್ಯವಾದ ಮಟ್ಟಿಗೆ ಸರಿಯಾಗಿ ಹೇಳಿದನು. ಆದರೆ ಇವುಗಳಲ್ಲಿ ಕೆಲವನ್ನು ಆ ಮೇಲಿನ ಅನುಭವಕ್ಕೆ ತಿದ್ದಿದನೆಂದರೂ ಆಶ್ಚರ್ಯವಿಲ್ಲ. ಅಂತೂ ಇಂತೂ ಮಾತಾಡುತ್ತಾ ಇವರು ಸ್ವಲ್ಪ ದೂರ ಇಳಿದರು. ಅಷ್ಟು ಹೊತ್ತಿಗೆ ಇವರ ಪಕ್ಕದ ಕಾಡಿನಲ್ಲಿ ಯಾವುದೋ ದೊಡ್ಡ ಹೆಜ್ಜೆಯ ಶಬ್ದ ಕೇಳಿತು. ಪೆರಿಯ, ಇದೇನಪ್ಪ ಸದ್ದು ಎಂದು ಕೇಳಿದನು. ಆನೆ ಹೆಜ್ಜೆ ತಪ್ಪಳು ಇದ್ದೀತು. ಹಿರಿಯನಿಗೆ ಎದೆ ದಗ್ಗಂದಿತು. ಆನೆ ಹೆಜ್ಜೆ? ಹಾ, ಹಂಗ್ ಕಾಣ್ತದೆ ಒಡೆಯ. ಮೇಲೆ ಬಂದ್ರೆ ಏನಪ್ಪ ಗತಿ? ನಾನಿದ್ದೀನಲ್ಲ ಒಡೆಯ, ನೀನಿದ್ರೆ ಏನಾಯ್ತಯ್ಯ? ನಾನಿದ್ರೆ ಭಯ ಇಲ್ಲ ಸ್ವಾಮಿ. ಆನೆ ಏನು ಮಾಡೋದಿಲ್ಲ. ಇಲ್ಲ, ಅದೇನು, ಅದು ಹಂಗೇನೆ. ನಾವೊಂದ್ಸಲ ನಮ್ಮ ಆನೆ ಒಂದು ಕಾದ್ಕೊಂಡಿದ್ದೀನಿ. ಅದೇ ಅದು ಆ ಜಾತಿನೇ ಈಗ ನನ್ನ ಕಂಡ್ರೆ ಪ್ರಾಣ ಕೊಡ್ತೈತೆ. ಇದೇನೋ ಕತೆ ಇದ್ದಂಗಿದೆಯಲ್ಲ. ಹೌದು ಸ್ವಾಮಿ, ಕತೆನೆ. ಈ ಮಾತಾಡುತ್ತಾ ಇಳಿಯುತ್ತಲೇ ಇದ್ದರು. ಜೊತೆಗೆ ಕಾಡಿನಲ್ಲಿ ಸಪ್ಪಳು ನಡೆಯುತ್ತಾ ಬರುತ್ತಲೇ ಇತ್ತು. ಪೆರಿಯ ಇವನು ಒಳ್ಳೆ ಹರಟೆಗಾರ ಎಂದು ಯೋಚಿಸಿಕೊಂಡ. ಆದರೆ ಜೊತೆಯಲ್ಲಿ ಮನುಷ್ಯನನ್ನು ರೇಗಿಸುವುದು ಸಲ್ಲ ಎಂದು ಆಲೋಚಿಸಿ ಸುಮ್ಮನೆ ಇಳಿದ. ದಾರಿಯಲ್ಲಿ ಒಂದು ಕೊಳ, ಆನೆಗಳದರಲ್ಲಿ ನೀರು ಕುಡಿಯುವುದಕ್ಕೆ ಬರುತ್ತದೆ ಎಂದು ಇವನಿಗೆ ಬೆಟ್ಟ ಹತ್ತುವ ವೇಳೆ ಯಾರೋ ಹೇಳಿದ್ದರು. ಪಕ್ಕದಲ್ಲೇ ನಡೆಯುತ್ತಿರುವ ಆನೆ ಈ ಕೊಳಕ್ಕೆ ಬರುತ್ತಿದೆಯೇನು ಎಂದು ಪೆರಿಯನಿಗೆ ಆಗ ತೋರಿತು. ಆದರೆ ಸಪ್ಪಳದಲ್ಲಿ ನಿಲ್ಲಲಿಲ್ಲ. ಇವರು ಕೊಳವನ್ನು ದಾಟಿ ಮುಂದುವರಿದ ಮೇಲೂ ಪಕ್ಕದಲ್ಲೇ ಕೇಳುತ್ತಿತ್ತು. ಇಷ್ಟು ದೂರ ಜೊತೆಗೆ ಬಂದರೂ ಆನೆ ಯಾವಾಗ ಅಡ್ಡ ಬರಲಿಲ್ಲ. ಆಗ ಪೆರಿಯನಿಗೆ ಸ್ವಲ್ಪ ಸಮಾಧಾನವಾಯಿತು ಮನಸ್ಸು. ಅವನು ದೇವರ ಉತ್ಸವ ನಡೆಸುವುದಕ್ಕೆ ಬಂದಿದ್ದೇನೆ, ಅವನು ಕೈಬಿಡುತ್ತಾನೆಯೇ ಅಂದುಕೊಂಡ. ಉತ್ಸವ ನಡೆಸುವುದಕ್ಕೆ ಬಂದವನನ್ನು ದೇವರು ಕೈಬಿಡಲಾರನಾದರೆ ತಾಯಿ ಏಕೆ ಹೀಗೆ ಕಾಯಿಲೆ ಬಿದ್ದರು? ಅದನ್ನು ದೇವರೇ ಬಲ್ಲ. ತಾಯಿಯನ್ನು ಅವನೇ ಉಳಿಸಬೇಕು. ಮತ್ತೆ ಸ್ವಲ್ಪ ಹೊತ್ತು ಇಳಿದು ಬೆಟ್ಟದ ಬುಡವನ್ನು ಸೇರಿದರು. ಅಲ್ಲಿಂದ ಆದಷ್ಟು ಬೇಗ ಹೆಜ್ಜೆ ಇಡುತ್ತಾ ಮುದುಕಿ ಇಳಿದಿದ್ದ ಮಂಟಪದ ಕಡೆಗೆ ನಡೆದರು. ಆಗಲೂ ಆನೆ ಹಿಂದೆ ಬರುವ ಶಬ್ದ ಕೇಳಿಸಿತು. ಪೆರಿಯನಿಗೆ ನಿಜವಾಗಿ ಭಯವಾಯಿತು. ಸೋಲಿಗನನ್ನು ಕುರಿತು, ಇದೇನಯ್ಯ, ಇದು ನಮ್ಮ ಮೇಲೆ ಛಲ ಇಟ್ಟಿರೋ ಹಾಗೆ ಕಾಣುತ್ತದೆ. ಅಲ್ಲೇನೋ ಕಾಡಿನಲ್ಲಿ ಬಂತು, ಇಲ್ಲೇ ಹಿಂದೆನೆ ಬರುತ್ತದಲ್ಲಪ್ಪ ಎಂದನು. ಇದು ಎಲ್ಲೋ ನನ್ನ ಗುರುತಿರೋ ಆನೆ ಅಂತ ಕಾಣ್ತದೆ ಒಡೆಯರೆ. ನನ್ನ ವಾಸನೆ ತಿಳಿದು ಹಿಂದೆ ಬಂದ್ಬಿಟ್ಟಿರ್ಬೇಕು. ಅದು ನಿಮ್ಮನ್ನ ಏನು ಮಾಡಲ್ಲ, ತೆಪ್ಪನೆ ಇರ್ರ ಎಂದ. ಕೆಲವು ನಿಮಿಷ ನಡೆದು ಮಂಟಪವನ್ನು ಮುಟ್ಟಿದರು. ಅದರೊಳಗೆ ಸಣ್ಣ ದೀಪ ಉರಿಯುತ್ತಿತ್ತು. ಬಾಗಿಲಲ್ಲಿ ಎರಡು ಮುಖಗಳು ಕಾಣುತ್ತಿದ್ದವು. ಒಂದು ಪೆರಿಯನ ತಾಯಿ ಮುದುಕಿಯದು, ಇನ್ನೊಂದು ಅವಳನ್ನು ನೋಡಿಕೊಳ್ಳಲು ಬಂದಿದ್ದ ಹೆಂಗಸಿನದು. ಪೆರಿಯ ಮಂಟಪದ ಹತ್ತಿರ ಬಂದೊಡನೆ ತಾಯಿ ಕುಗ್ಗಿದ ಸ್ವರದಿಂದ, ಬಂದೆಯಾ ಅಪ್ಪ ಎಂದು ಕೂಗಿದರು. ಪೆರಿಯನಿಗೆ ತುಂಬಾ ಸಂತೋಷ. ತಾಯಿಯನ್ನು ಜೀವನದಿಂದ ನೋಡಿಕೊಳ್ಳುತ್ತೇನೆ ಎಂದು ನಿರೀಕ್ಷಿಸಿರಲಿಲ್ಲ. ಮುದುಕಿ ಹತ್ತಿರಕ್ಕೆ ಬಂದು, ಕೂತ್ಕೊಳ್ಳೋ ಅಷ್ಟು ತ್ರಾಣಗಿದೆಯೇನಮ್ಮ ಎಂದು ಕೇಳಿದ. ನೋವು ಬಂದಾಗ ಹಿಂಡಿ ಹಾಕಿ ಬಿಡುತ್ತದಪ್ಪ, ಅದು ಬಿಟ್ಟಾಗ ಮಲಗಿರೋದು ಯಾರಿಂದ ಆಗುತ್ತೆ? ನೀನು ಬರುತ್ತೀಯಲ್ಲ ಅಂತ ಬಾಗಿಲಲ್ಲಿ ಕುಳಿತೆ. ಯಾರು ಹಿಂದೆ? ನಾನು ಕಣವ್ವ, ರಂಗ ಜೊತೆಗೆ ಬಂದಿ. ರಂಗ ನಮ್ ದೇವ್ರ ಹೆಸರು. ಇದೇನಪ್ಪ ನಿಂದನಿ, ಎಲ್ಲೋ ಕೇಳದಂಗಿದೆಯಲ್ಲ. ಎಲ್ಲಿ, ನೀನ್ ನೋಡೋಣ, ಇತ್ಲಾಗಿ ಬಾ. ರಂಗ ಸೋಲಿಗ ರಂಗ ಸ್ವಲ್ಪ ಹತ್ತಿರ ಬಂದ. ಅಷ್ಟು ಹೊತ್ತಿಗೆ ಆನೆ ಬಂದು ಇವನಿಗೆ ಪೆರಿಯನಿಗೆ ಮಧ್ಯೆ ನಿಂತಿತ್ತು. ತಾಯಿಯನ್ನು ಮಾತನಾಡಿಸುವ ಹತ್ತಿರದಲ್ಲಿ ಪೆರಿಯ ಆನೆ ಇಷ್ಟು ಹತ್ತಿರ ಬಂದದನ್ನು ಗಮನಿಸಿರಲಿಲ್ಲ. ಅದು ತೀರ ಹತ್ತಿರಕ್ಕೆ ಬಂದು ಒಂದು ಸೊಂಡಿಲಿ ಇವನಿಗೆ ಸೋಕಿದಂತ ಆದಾಗ ಅದನ್ನು ಕಂಡನು, ಬೆಚ್ಚಿ ಬಿದ್ದನು. ಅಯ್ಯೋ ಎಂದು ಹಾರಿ ಮಂಟಪದ ಬಾಗಿಲಲ್ಲಿ ನಿಂತನು. ಸೋಲಿಗ ನಕ್ಕನು, ಅಂಜಬೇಡಿ ದಣಿಗಳೇ, ಅದೇನು ಮಾಡೋಕ್ಕಿಲ್ಲ ಎಂದು ಹೇಳಿ ಆನೆಯ ಕಡೆಗೆ ತಿರುಗಿ, ಲೋ ಪುಂಡ, ಇದೇನೋ ಇದೆಷ್ಟು ಹತ್ತಿರ ಬರೋದು? ಅಷ್ಟು ಜೊಂಡು ತಿನ್ಸಿದ್ರೆ
ಅದೆಷ್ಟು ಸಂತೋಷಪ್ಪ ಎಂದು ಇವ್ರ ಕಡೆಗೆ ಮುಖ ಮಾಡಿ, ನಾನಲ್ಲೇ ಅನ್ಕೊಂಡೆ ದಣಿಗಳೇ, ಇದು ನಮ್ಮ ಪುಂಡ ಇರಬೇಕು ಅಂತ. ನಾನು ಕಾಣದ ಆನೆ ಇದು, ನಾನು ಹೊರಟದ್ದು ಸುಳಿವು ನೋಡಿ ಇತ್ತಲಾಗಿ ಬಂದು ಬಿಟ್ಟೈತೆ. ಬರ್ತಾ ನಡೆದು ಸೋತಿರ್ತಾನೆ, ಹತ್ತೋ ಕಷ್ಟ ಬೇಡ ಅಂತ ಇಲ್ಲಿಗೆ ಬಂದದೇ ನೋಡ್ರ ಎಂದ. ಎಂತ ಒಳ್ಳೆ ಆನೆ, ಎಂತ ಒಳ್ಳೆ ರಂಗ ಆನು, ಇವ ಮರುಕದಿಂದ ನೋಡಿಕೊತಿದ್ದಾನೆ, ಅದು ತನ್ನವನು ಅಂತ ಹಿಂದೆ ಬರ್ತದೆ. ಅದು ಸರಿಯೇ ಅಂದ ಪೆರಿಯ ಸೋಲಿಗೆ ನನ್ನ ಕುರಿತು. ಹಾಗಾದ್ರೆ ನೀನು ಇದನ್ನು ಏರಿ ಈಗಲೇ ಗುಡಿಗೆ ಹೋಗ್ತೀಯಾ? ಹೋಗ್ತೀನಿ ಒಡೆಯರೆ. ನಾನಿನ್ನು ಬರ್ಲಾ? ಅವ್ವ ನಾಗಿನ್ನು ಬರ್ಲಾ? ಹುಡುಗನ ಕ್ಷೇಮವಾಗಿ ಕರೆತಂದಿಪ್ಪ, ಎಲೆ ಅಡಿಕೆ ತಕೊಂಡು ಹೋಗು. ಮುದುಕಿ ಜೊತೆಗೆ ಹೆಂಗಸಿಗೆ ಅಡಿಕೆ ಇರೋ ಸ್ಥಳ ತೋರಿಸಿದಳು. ಹೆಂಗಸದನ್ನು ತರಲು ಅವಳಿಂದ ತೆಗೆದುಕೊಂಡು ತಾನೇ ಸೋಲಿಗನ ಕೈಗೆ ಹಾಕಿದಳು. ಅವನದನ್ನು ತೆಗೆದುಕೊಂಡ ಕೈ ಮುಗಿದ. ಇಷ್ಟು ಹೊತ್ತಿಗೆ ಅಲ್ಲಿ ಆನೆ ಏರ್ಬೇಕು ನೋಡ್ರ, ನೋಡೋಕಿಲ್ಲವಾಯ್ತು ಅಂತ ಚಿಂತೆ ಮಾಡ್ತೀರಂದ್ರು. ಉತ್ಸವ ಉತ್ಸವ ಅಂತಾರಲ್ಲ ಇಷ್ಟೇ, ಇನ್ನೇನಿಲ್ಲ ತಗು ಎಂದು ಆನೆಯ ಕಡೆಗೆ ಮುಖ ಮಾಡಿ ಸೊಂಡಿಲನ್ನು ಮುಟ್ಟಿ ಅದರ ಮೇಲೆ ನಿಂತ. ಅಳಿನಂತೆ ಏರಿ ಅದರ ಕೊರಳ ಮೇಲೆ ಕುಳಿತ. ಅದೇನೋ ಬೆಳಕು ಮಿಂಚಿದಂತಾಯಿತು ಪೆರಿಯನಿಗೆ. ಈ ಮಿಂಚು ಏತರದು ಎಂದು ಆಶ್ಚರ್ಯ. ಅವನ ತಾಯಿ, ಓ ನನ್ನಪ್ಪ, ದರ್ಶನ ಕೊಟ್ಟೆಯಾ? ಇದಕ್ಕಾಗಿ ಬಂದಿಯಾ? ಓ ನನ್ನ ತಂದೆ ಎಂದು ಕೂಗಿದರು. ಆನೆ ಮೇಲೆ ಕುಳಿತ ಸೋಲಿಗ ಆ ಒಟ್ಟು ಮೂರ್ತಿಯನ್ನು ಎವಯೆಕ್ಕದೆ ನೋಡಿದರು. ಪ್ರಜ್ಞೆ ತಪ್ಪಿ ಪಕ್ಕಕ್ಕೆ ಉರುಳಿದರು. ಅಯ್ಯೋ ಏನಾಯ್ತಮ್ಮ ಎಂದು ಪೆರಿಯ ಹತ್ತಿರಕ್ಕೆ ಬಂದನು. ಪ್ರಾಣ ಇಲ್ಲದಿರುವಾಗ ಇಲ್ಲಿ ಕುಳಿತು ಆಯಾಸ ಮಾಡಿಕೊಂಡರು. ಬಾವ, ಇವರ ಹಾಸಿಗೆ ಮೇಲೆ ಮಲಗಿಸು ಎಂದು ಕಾವಲೆಂಗಸನು ಕರೆದನು. ಇಬ್ಬರು ಮುದುಕಿಯನ್ನು ಹಾಸಿಗೆ ಮೇಲೆ ಮಲಗಿಸಿದರು. ತಣ್ಣೀರು ತಂದು ಸ್ವಲ್ಪ ಮುಖದ ಮೇಲೆ ಚುಮುಕಿಸಿ ಉಪಚಾರ ಮಾಡಿದರು. ಸ್ವಲ್ಪ ಹೊತ್ತಿನ ಮೇಲೆ ಮುದುಕಿ ಕಣ್ಣು ತೆರೆದರು. ಏನಾಯಿತು ಎಂದು ಕೇಳಿದ್ದಕ್ಕೆ, ಆನೆಯ ಕೊರಳ ಮೇಲೆ ಮಿಂಚಿನಲ್ಲಿ ಮಾಡಿದ ಮಂಟಪವೊಂದು, ಅದರ ಮಧ್ಯದಲ್ಲಿ ಸೋಲಿಗರ ಚೆಲುವೆಯ ವೇಷದಲ್ಲಿ ಲಕ್ಷ್ಮಿಯ ಸಮೇತ ಈ ಜೊತೆಗೆ ಬಂದ ರಂಗ ಬೆಳಗುತ್ತ ಕುಳಿತಿದ್ದದ್ದು ಕಂಡಿತು. ಇತ್ತ ಗರುಡ, ಅತ್ತ ಹನುಮ, ಕೈ ಮುಗಿದು ನಿಂತಿದ್ದರು. ಆನೆಯ ವಾಹನದಲ್ಲಿ ದೇವರನ್ನು ಕಂಡೆನಪ್ಪ, ಸಂತೋಷದಲ್ಲಿ ಜ್ಞಾನ ತಪ್ಪಿತು ಎಂದರು. ಮುದುಕಿಗೆ ಮಾರನೆಯ ದಿನ ತಕ್ಕಷ್ಟು ಶಕ್ತಿ ಬಂತು. ಪೆರಿಯ ಮತ್ತೆ ಬೆಟ್ಟವನ್ನೇರಿ ದೇವರ ದರ್ಶನ ಮಾಡಿ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬಂದ. ಮುದುಕಿ ತನಗೆ ದೇವರು ಪ್ರತ್ಯಕ್ಷವಾದ ಸ್ಥಳದಲ್ಲಿ ಇದ್ದು ತಾನು ಜೀವ ಬಿಡಬೇಕೆಂದು ಅಪೇಕ್ಷಿಸಿದರು. ಪೆರಿಯ ಅಲ್ಲೇ ಸ್ವಲ್ಪ ಭೂಮಿಯನ್ನು ತೆಗೆದುಕೊಂಡು ಅಲ್ಲೇ ನಾಲ್ಕು ಒಕ್ಕಲನ್ನು ನಿಲ್ಲಿಸಿ ಒಂದು ಹುಂಡಿಯನ್ನು ಮಾಡಿದನು. ಜನ ಅದನ್ನು ಆನೆಯ ರಂಗನ ಹುಂಡಿ ಎಂದು ಕರೆದರು. ಪೆರಿಯ ಕೊಂಚ ದಿನ ಊರಿನಲ್ಲಿ, ಕೊಂಚ ದಿನ ಇಲ್ಲಿ ಹುಂಡಿಯಲ್ಲಿ ಇರುತ್ತಿದ್ದನು. ಕೆಲವು ವರ್ಷದ ನಂತರ ತಾಯಿ ತೀರಿಕೊಂಡರು. ಪೆರಿಯ ಊರಿನಲ್ಲಿರುತ್ತಾ ಇಲ್ಲಿಯ ಭೂಮಿಯನ್ನು ನೋಡಿಕೊಳ್ಳುವುದಕ್ಕೆ ಮಗನನ್ನು ನಿಲ್ಲಿಸಿದನು. ನಾನು ನೋಡುವ ದಿನಕ್ಕೆ ಹುಂಡಿ ಬಹಳ ಕಿಲವಾಗುತ್ತಾ ಬಂದಿತ್ತು. ಈ ಮನುಷ್ಯನಿಗೆ ಮಧ್ಯ ವಯಸ್ಸು ಮೀರಿದಿತ್ತು. ಈ ಕಥೆಯನ್ನು ಬಹುಜನಕ್ಕೆ ನಂಬಿಕೆ ಇಲ್ಲ. ಇವನು ಮಾತ್ರ ಇದು ನಡೆದ ಸಂಗತಿ, ಅದರ ಕೆಲವು ಭಾಗವನ್ನು ನಾನು ಸ್ವತಃ ಬಲ್ಲೆ ಎನ್ನುವನು. ಎದುರಿಗೆ ಒಬ್ಬ ಸೋಲಿಗ ಬಂದರೆ ಅವನು ರಂಗನೇ ಆದರೂ ಆಶ್ಚರ್ಯಪಡಬೇಡ. ದೇವರು ಯಾವ ಹೊತ್ತಿನಲ್ಲಿ ಯಾವ ರೂಪದಲ್ಲಿ ಎದುರಿಗೆ ಬರುವನು ಹೇಳುವಂತಿಲ್ಲ ಎಂದು ಹೇಳಿ ಕಥೆಯನ್ನು ಹೇಳಿ ಮುಗಿಸಿದರು. ಎಲ್ಲರಿಗೂ ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ. ನಾಳೆ ಕಥೆ ನಾಳೆ ಕೇಳೋಣ. ಅಲ್ಲಿವರೆಗೆ ಪ್ರೀತಿಯ